ಜೇನು ಕುರುಬ ಮಕ್ಕಳು ದೂರಿ ದೂರಿ ನಂಗ ಕಾಡಿಗೆ ಅರಸಾರು ದೂರಿ ದೂರಿ. ಗಿರಿಜನರ ಬದುಕು ಬವಣೆ, ಆದಿವಾಸಿಗಳ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರಗಳ ಪ್ರತಿಬಿಂಬ, ಅಂದಿನ ಕಾಲಕ್ಕೂ ಇಂದಿನ ಕಾಲಕ್ಕೂ ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ ನಂಗ ಕಾಡು ನಂಗ ಜನ. ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ. ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಗಿರಿಜನರ ಸಂಸ್ಕೃತಿ ಸಂಪ್ರದಾಯ, ಅವರ ಆಚಾರ ವಿಚಾರ ಹಾಗೂ ಅವರ ಅಭಿವೃದ್ಧಿಯ ಚಿಂತನೆಗಳನ್ನೊಳಗೊಂಡ ನಂಗಕಾಡು ನಂಗಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಈ ದಿನದ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಸರಗೂರು ತಾಲೂಕಿನ ಹಾದನೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಳಪಡುವ ಅಳಲಳ್ಳಿ ಹಾಡಿಯಲ್ಲಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ಈ ಅಳಲಳ್ಳಿ ಹಾಡಿಯ ಪ್ರಸ್ತುತ ಸ್ಥಿತಿಗತಿ, ಇಲ್ಲಿನ ಗಿರಿಜನರ ಜೀವನ ಶೈಲಿಯಾಗಿರ್ಬೋದು, ಅಂದಿನ ಕಾಲಕ್ಕೂ ಇಂದಿನ ಕಾಲಕ್ಕೂ ಹೋಲಿಸ್ಕೊತು ಅಂದರೆ ಇವರ ಜೀವನ ಶೈಲಿಯಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಒಳಗೊಂಡಿದೆ, ಇಲ್ಲಿ ಪ್ರವೇಶಕ್ಕೂ ಮುಂಚೆ ಇವರು ಯಾವ ಅರಣ್ಯ ವ್ಯಾಪ್ತಿನಲ್ಲಿ ಜೀವನವನ್ನು ನಡೆಸ್ತಾ ಇದ್ರು, ಆ ಅರಣ್ಯದಲ್ಲಿ ಜೀವನ ನಡೆಸೋದಕ್ಕೂ ಇಲ್ಲಿನ ಜೀವನ ನಡೆಸೋದಕ್ಕೂ ಎಷ್ಟೆಲ್ಲ ಸಮಸ್ಯೆಗಳು ಉಂಟಾಗ್ತಾ ಇದೆ, ಇನ್ನು ಏನೆಲ್ಲ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ, ಈ ಎಲ್ಲ ವಿಚಾರಗಳ ಕುರಿತು ಮಾಹಿತಿಯನ್ನು ತಮ್ಮ ಅನುಭವದ ಮುಖಾಂತರ ನಮ್ಮ ಜೊತೆ ಹಂಚಿಕೊಳ್ಳಲಿಕ್ಕೆ ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಅಳಲಲ್ಲಿ ಹಾಡಿಯ ಯಜಮಾನರಾದಂಥ ಶಿವತ ಶಿವಯ್ಯ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಯೋಣ. ಶಿವಯ್ಯ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಮೊದಲಿಗೆ ಶಿವಯ್ಯ ಅವರ, ತಾವು ಎಷ್ಟು ವರ್ಷಗಳಿಂದ ಈ ಅಳಲಳ್ಳಿ ಹಾಡಿನಲ್ಲಿ ವಾಸವಾಗಿದ್ದಾರೆ? ನಾವು ಹೆಚ್ಚು ಕಮ್ಮಿ 61-62 ಇಲ್ಲಿ ಬಂದದು. ನಾವು ಏನ ಆಗ ಹೊರಗಡೆನೆ ಇದ್ದೋ ಕಾಡಿನಲ್ಲಿ, ಕಾಡಿನಲ್ಲೂ ಇದ್ದೋ ಊರ್ಲೂ ಇದ್ದೋ. ಆವಾಗ ಬಂದು ಈಗ ಇಂದಿರಾ ಗಾಂಧಿ ಕಾನೂನು ಬತ್ತಲ್ಲ, ಆವಾಗ ಬಂದು ನಮ್ಗೆ ಆವಾಗ ಅಂಥ ಆಫೀಸ್ಗಳು ಕಾಕಿ ಬಟ್ಟೆಯವರು ಈ ಪ್ಯಾಂಟ್ ನೋಡ್ಕೊಂಡ್ರೆ ಭಯ ಎಂಥವ್ರು ಹೋಗಿ. ಆವಾಗ ಬಂದು ವಾಸವಾಗಿ ಇದ್ದು ಆಗ ಗಾಡಿನಿಂದ ಬಂದು ಜೀತಿ ಕಿತ್ಕೊಬಿಟ್ಟು ಆಗ ಇಷ್ಟ 150 ಹಿಂಗ ವರ್ಷಕ್ಕೆ ಕೊಡ್ತಿದ್ದು. ಆವಾಗ ಬಂದು ಕಾಡಿನಲ್ಲಿ ಏನೋ ಸಹ ಮಾಡ್ಕೊಂಡು ಬರ್ಲಕ್ಕಾಯಿ ಬಡಿಯೋದು, ಹುಣಸೆ ಹಣ್ಣು ಬಡಿಯೋದು, ಮ್ಯಾಣ ಮಾಡೋದು, ಬೀಡಿ ಎಲ್ಲ ಮಾಡೋದು, ಇವೆಲ್ಲ ಮಾಡ್ಕೊಂಡು ಚಿಲ್ಲಿ ಬಿತ್ತ ಇವೆಲ್ಲ ಮಾಡ್ಕೊಂಡು ಕಾಲ ಕಳ್ಕೊಂಡು ಆಗ ಸಾವುಕಾರಿ ಅಂತಂದ್ರೆ ಕೌಲಂಗಿ ಸಾವುಕಾರರು, ಮೀನೇನು ಬಿಡಿ ಸಾವುಕಾರ ಅಂತಿದ್ರು ಆವಾಗ 61-62. ಆಗ ಅಲ್ಲೋಗಿ ನಮ್ಮನ್ನೆಲ್ಲರೂ ಕರ್ಕೊಂಡು ನಮ್ಮ ಚಿಕ್ಕವ್ರವಾಗ ಅಷ್ಟೊಂದು ಬುದ್ಧಿ ಇತ್ತು. ಬುದ್ಧಿ ಇದ್ರು ಸುಮಾರು ಒಂದು ಮನವಾಸ ಮಾಡ್ಕೊಂಡು ಹಂಗೆ ಎಲ್ಲೆಲ್ಲಿ ಕಾಡಿನಲ್ಲಿ ಎಲ್ಲಿ ಟೇಮ್ ಆಯ್ತ ಅಲ್ಲಿ ಗುಳ್ಳ ಕಾಣೋದು, ಅಲ್ಲೇ ಬೆಂಕಿ ಕಾಣೋದು, ತಿನ್ಕೊಳ್ಳೋದು, ಅಲ್ಲೇ ಜೀವನ ಮಾಡ್ಕೊಂಡು ಕಾರ ಕಳ್ಕೊಂಡು ಗುಳ್ಕಾಯಿ ಅಂತಿದ ಸೊಪ್ಪು ಸೇದ ಅದು ತಿನ್ಕೊಂಡು ಅದ ಗುಮ್ಮಿಗ ಇನ್ನೇನು ಬಿಡಿ ಸಾವುಕಾರ ಅನ್ನೋರು ರೇಸ್ ಅಂತ ಅಂದ್ಕೊಳ್ಳೋದು, ರಾಗಿ ಉಳ್ಳಿ ಅವು ತಂದ್ಕೊಳ್ಳೋದು, ಅಲ್ಲೇ ಜೀವನ ಮಾಡ್ಕೊಂಡು ಹಂಗೆ ಕಾರ ಕಳ್ಕೊಂಡು ಕಳ್ಕೊಂಡು ಆಗ ಬಂದು ಆವಾಗ ಯಾವಾಗ ಕಾನೂನು ಬತ್ತಲೆ ಆಗ ಇಂದಿರಾ ಗಾಂಧಿ ಬಂದು ಆಳೊಂದಕ್ಕೆ 5-5 ಎಕರೆ ಜಮೀನು ಕೊಟ್ಟು, ಎತ್ನ ಕೊಟ್ಟು, ಏರ್ ಕೊಟ್ಟು, ಗುಳಿ ಗುದ್ದಲ ಕೊಟ್ಟು, ಆಗ ಜೀವನೋಸ್ಕ ಹೆಗೆ ಮಾಡ್ಕೊಂಡು ಮಾಡಿ ಅಂತಂದ್ಬಿಟ್ಟು ಆವಾಗ ತಳ ಬಂದು ಸೇರಿಸ್ರು. ನಾವು 61-60 51st ಸರ್ವೆ ನಂಬರು 125 ಎಕರೆ ಜಮೀನು ಕೊಟ್ಟಿರು. ಇವಾಗ ಏನಂತಂದ್ರೆ ಎಲ್ಲ ಬಳಸ್ಕೊಬಿಟ್ರ ನಮ್ಗೆ ಈ ಆಡಿಲಿ ಅಂತಂದ್ರೆ ಇರೋಕೆ ಅವಕಾಶ ಇಲ್ಲ ಜಾಗ. ಆವಾಗ ಬೆತ್ತನ ನಾವು ಬಂದು ತಳವಾಗ ಅದೆಲ್ಲ ಬರೀ ಗುತ್ತಿ ಆದ್ರೂ ಭೀ ಆ ಗುತ್ತಿರಿ. ಆಗ ಪಕ್ಕದಲ್ಲಿ ರೈತರ ಜಮೀನು ಮಾಡ್ಕೊಂಡಿದ್ರು, ಅವರು ಅರ್ಧ ಬಿಡೋದು ಅರ್ಧ ಬಿಡೋದು ಹಿಂಗೆ ಮಾಡ್ಕೊಂಡಿದ್ರು. ಆವಾಗ ಆ ತಾಳದಲ್ಲಿ ನಮ್ಮ ಬಂದು ಇದ್ಕೊಂಡು ಈಗ ಹೆಂಗೆ ಜೀವನ ಮಾಡ್ಕೊಂಡು ಕಾಲ ಕಳ್ಕೊಂಡು ಬರ್ತೀವಿ. ಹಾಗಿದ್ರೆ ನಿಮ್ಮ ಈ ಅಳಲಳ್ಳಿ ಹಾಡಿನಲ್ಲಿ ಹೆಚ್ಚು ಯಾವ ಜನಾಂಗ ವಾಸವಾಗಿದೆ? ನಾವು ಸೋಲ ಕುರುಬರು, ಸೋಲಿಗ ಜನಾಂಗ. ಸಂಪೂರ್ಣವಾಗಿ ಸೋಲಿಗ ಜನಾಂಗನ ನಿಮ್ಮ ಅಳಲಳ್ಳಿ ಹಾಡಿ ವಾಸವಾಗಿದೆ? ಎಷ್ಟು ಕುಟುಂಬ ವಾಸವಾಗಿದೆ? ನಾವು ಹೆಚ್ಚು ಕಮ್ಮಿ 60 ಕುಟುಂಬ ಇದೆ. 60 ಕುಟುಂಬ ವಾಸವಾಗಿದೆ. ಈಗ 60 ಕುಟುಂಬ ವಾಸವಾಗಿದೆ ಅಂತಂದ್ರೆ ಜೀವನೋಪಾಯಕ್ಕಾಗಿ ಹೆಚ್ಚು ಏನ್ ಕೆಲಸ ಮಾಡ್ತಾರೆ? ಅದೇ ಕೂಲಿ ಕಮಲಕ್ಕೆ ಹೋಗೋದು, ಕೂಲಿ ಮಾಡ್ಕೊಬರೋದು. ಜಮೀನವರು ಸ್ವಲ್ಪ ಮಾಡ್ತಾರ. ಈ ಫಾರೆಸ್ಟ್ ಹತ್ರ ಅಲ್ವಾ, ನಾವು ಯಾವ ಫಸಲ್ ಹಾಕ್ರಿ ಎಲ್ಲ ತಿನ್ಕೊತ ನಾವು ಬಡ್ಡಿ ಪಾಲಿಸ್ ತಂದು ಹಾಕೋದು. ಆ ಫಾರೆಸ್ಟು ಕಡೆಯಿಂದ ಜಿಂಕೆಗಳು ಆನೆಗಳು ಇವೆಲ್ಲ ತಿನ್ಕೊಂಡ್ರೆ ನಮಗೇನೂ ಸಿಕ್ಕಲ್ಲ. ಬರೀ ಸಾಲ ಒಂದೂರ ಆಗೋದು, ಗೆಯ್ಯೋದು, ಹೆಂಗೆ ಜೀವನ ಮಾಡ್ಕೊಂಡು ಹೆಂಗೆ ಶಿವನು ದಾರಿ ತೋರ್ಸೋಣ.
ಎಷ್ಟು ಕುಟುಂಬಕ್ಕೆ ಜಮೀನ್ ಇದೆ? ಜಮೀನ್ ಎಷ್ಟು ಜನ ಮಾಡ್ತಾ ಇದಾರೆ? ಜಮೀನು ಹೆಚ್ಚಿಗೆ ಒಂದು 12 ಶೀಟು ಜಮೀನು ಮಾಡ್ತಾ ಇದ್ರು. ಬಾಕಿ ಜಮೀನೆಲ್ಲ ರೈತರು ಬಳಸ್ತಾರೆ. ಆವಾಗ ಕೊಟ್ಟಿರೋರು ಸರ್ಕಾರವೇ ಕೊಟ್ಟು ಹುಳ್ಳಿ ರಾಗಿ ಕೊಟ್ಟು ಜಮೀನು ತರಿಸಿ ಕೊಂಡಾಕ್ಸಿ ಆ ಕೊಟ್ಟಿರೋ. ಈಗ ಅಕ್ಕಪಕ್ಕ ದೊಡ್ಡ ದೊಡ್ಡ ಲೀಡರ್ಗಳವರೆಲ್ಲ ಅವ್ರು ನಮ್ಮವ್ರಿಗೆ ವಿದ್ಯೆ ಇಲ್ಲ ಬುದ್ಧಿ ಇಲ್ಲ ಏನಿಲ್ಲ. ಅವ್ರವ್ರ ಕಾನೂನು ಪ್ರಕಾರ ಏನೇನೋ ದೊಡ್ಡದ ಮಾಡ್ಕೊಂಡ್ರು ಸಾಕೋ. ಈಗಗಳು ಅವು ಇವು ತಕ್ಕೊಂಡು ಹೆಂಗೆ ಅವರು ಮಾಡ್ಕೊಡ್ರು. ನಾವೇನಂದ್ರೆ ಈಗ ಇರೋದು ಒಂದು 12 ಸೀಟ್ಗೆ ಜಮೀನು ಅದ. ಇನ್ನು ಬಾಕಿ ಜಮೀನೆಲ್ಲ ಬಳಸ್ಕೊಬಿಟ್ಟು ಅಂದ್ರೆ 60ಕ್ಕೆ ಹೆಚ್ಚು ಕುಟುಂಬ ಇಲ್ಲಿ ವಾಸವಾಗಿದ್ರು. ಬರೀ 12 ಕುಟುಂಬಕ್ಕೆ ಮಾತ್ರ ಜಮೀನು ಇದೆ. 12 ಕುಟುಂಬ ಮಾತ್ರ ಕೃಷಿ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಇನ್ನು ಮಿಕ್ಕಿದ ಕುಟುಂಬದ ಅವ್ರಿಗೇನು ಇಲ್ಲ. ಅವ್ರಿಗೇನು ಇಲ್ಲ, ಹೋಗೋದು ಕೊಡುಗು ಮಾಡಿ ಎಲ್ಲ ಹೋಯ್ತಾರ. ಗೇಕ ಒತ್ತರ ಮಾಡ್ಬಿಡಾಟ ಮಾಡಿಬಿದ್ದ ಮೇಲೆ ಇಲ್ಲಿ ರೈತರ ಕೆಲಸ ಸಿಕ್ತದ. ಮಾಡಿಬಿದ್ದ ಮೇಲೆ ಆ ಕೆಲ್ಸಕ್ಕೆ ಇತ್ತಾಗೋಗಿ ಹಂಗೆ ಅವ್ರ ಜೀವನ ಮಾಡ್ಕೊಂಡು ಹೋಗ್ತಾರೆ. ಮಕ್ಕಳು ಸಾಕು ಕೂಲಿ ಕೆಲಸನೇ ಕೂಲಿ ಕೆಲಸ. ಈ ಮಕ್ಕಂಬರಿ ಸ್ಕೂಲ್ಗೆ ಹಾಕಕ್ವಿ. ಇನ್ನು ಅವು ಅತ್ತಾಗೋಟ್ರೆ ನಮ್ಗೆ ಮಕ್ಕಳಿಗೆ ಒಟ್ಟಿಗಿಲ್ಲ ಆಯ್ತಾರೆ ಅಂದ್ಬಿಟ್ಟು ಮಕ್ಕಳನ್ನು ಕರ್ಕೊಂಡು ಕೊಡ್ಕೊಂಡಿರ್ತಾರೆ. ಅಲ್ಲೋಗಿ ಅವ್ರು ಮಳೆ ಬಿಡಾಟಿದ್ದು ಆಗ ಅವ್ರ ಜೀವನ ಮಾಡ್ಕೊಂಡು ಆಗ ಬಂದು ಮಳೆ ಬರ್ತಲೆ ಮಳೆ ಇದಾಯ್ತಲೆ ಆಗ ರೈತರು ತಗೊಂಡು ಕೆಲಸ ಮಾಡ್ಕೊಂಡು. ಅಂದ್ರೆ ಮಳೆ ಬಿದ್ದಂತ ಸಂದರ್ಭದಲ್ಲಿ ಸುತ್ತಮುತ್ತಲಿರುವಂತ ರೈತರು ಜಮೀನಲ್ಲಿ ಕೂಲಿ ಕೆಲಸಕ್ಕೋ ಕೂಲಿ ಕೆಲಸ ಮಾಡದ. ಬೇರೆ ಸಮಯದಲ್ಲಿ ಕೊಡಗು ಕೇರಳ ಅಲ್ಲೋಗಿ ಜೀವನ ಮಾಡ್ಕೊಂಡು ಮಕ್ಕಳು ಸಾಕೊಂಡು ಬರೋದು. ಹಾಗಿದ್ರೆ ತಾವೀಗ ಹೇಳಿದ್ರಿ ಏನು ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಬಂದ ನಂತರ ತಮ್ಮನ್ನ ಕಾಡಿನಿಂದ ಇಲ್ಲಿ ಹೊರಗಡೆ ಇಲಿ ಪುನರ್ವಸತಿ ಮಾಡೋದು ಅಂತ, ಅಲ್ಲಿ ನಿಮ್ಗೆ ಜೀವನ ಮಾಡ್ತಿದ್ದಂತ ಅನುಭವ ಹೇಗಿತ್ತು? ಕಾಡಲ್ಲಿ ಎಷ್ಟು ಜೀವನ ಚೆನ್ನಾಗಿತ್ತು? ಸಂತೋಷ ಆಗಿತ್ತು. ಆಗ ಅಂತಂದ್ರ ಈ ಗೆಣಸು ಮುಳ್ಳುಗೆಣಸು ಅಂತ ಮುಳ್ಳುಗೆಣಸು ನಾವೆಲ್ಲ ಗೆಣಸು ಅವೆಲ್ಲ ಮಳೆಗಾರಿಕೆ ಮಳೆ ಇಟ್ಕೊಂಡ್ರ ಹೋಗೋದು ಆಗಿಯೋದು ಬೇಯಿಸೋದು ತಿನ್ನೋದು ಈ ತರ ಜೀವನ ಮಾಡ್ಕೊಂಡು ಈಗ ಯಾವಾಗ ಇದು ಬತ್ತಲೆ ನಾವು ನಮಗೂ ಭಯವಾಯ್ತು. ಕಾಡನ್ನು ಒಳಗಡೆ ಅಂತ ಹೊರಗಡೆ ಬಂದು ಈ ತರ ಜೀವನ ಮಾಡ್ಕೊಂಡು. ಕಾಡಿನಲ್ಲಿ ನಿಮ್ಗೆ ಎಲ್ಲ ರೀತಿ ಆಹಾರ ಸಿಕ್ಬಿಡ್ತ ಆಹಾರ ಸಿಕ್ತಿತ್ತು. ಆಹಾರಕ್ಕೆ ಯಾವ್ದು ರೀತಿ ಪರದಾಟ ನಾವು ಗೆಣಸು ಗೆಂಡ ಹಾಕೊಂಡು ಜೀವನ ಮಾಡ್ಕೊಂಡು ಆಗ ದಾಯ್ತಪ್ಪ ಅಂದ್ರೆ ರೈತರೊಟ್ಟಿಗೆ ಏನಾರು ಹೋದ್ರೆ ಆಗ 1 ರೂಪಾಯಿ ಎಂಟಾಣಿ ಹಿಂಗ ಕೂಡಿ ಈಗ 1 ರೂಪಾಯಿ ಕೊಡೋರು ಕೊಡ್ತೀವಿ ಎಂಟಾಣಿ ಕೊಡೋರು ಕೊಡ್ತೀವಿ. ಆಗ ಆಗ ನಾವು ಏನಾದ್ರು ಭವಿಷ್ಯ ಹತ್ತಾಗ ಏನಾದ್ರು ಇದು ಮಾಡ್ಕೊಂಡು ಹೋಗೋದು. ಇದರ ಗೆಣಸು ಗೆಂಡ ಮಳೆಗಾಲ ಕೆಲವೇ ಪೂರ್ತಿ ಗೆಣಸೆ ಗೆಣಸು ಆಗಿಯೋದು ಗುಳ್ಕಾಯಿ ನಾರಮಳ ಸೊಪ್ಪು ಈ ಅಂತ ಸೊಪ್ಪು ಅವೆಲ್ಲ ಅನ್ಭವಿಸ್ತೀನಿ. ಅವೆಲ್ಲ ಉಪಯೋಗಿಸ್ಕೊಂಡು ಜೀವನ ಮಾಡ್ಕೊಂಡು ಹೆಂಗೆ ಕಾಲ ಕಳ್ಕೊಂಡು ತಂದ್ಕೊಂಡು ಜೀವನ ಮಾಡ್ತೀನಿ. ಈಗ ನಮ್ಮ ಎತ್ತಮುತ್ತರ ಕಾಲದಲ್ಲಿ ಅವರೆಲ್ಲ ಆಗೆಲ್ಲ ನಮ್ಗೆ ಗೊತ್ತಿಲ್ವಲ್ಲ, ನಾವೆಲ್ಲ ಸಣ್ಣ ಮಕ್ಕ ನಮ್ಗೇನು ಗೊತ್ತು. ಅವರು ನಮ್ಮ ಅಳಬರು ನಮ್ಮ ಮುದುಕರು ಮೋಟ್ರು ಇದ್ರು ಅವರೆಲ್ಲ ತಂದ್ಕೊಂಡು ನಮ್ಮನ್ನೆಲ್ಲ ಸಾಕಿದ್ರು. ಸಾಕಿ ಈಗ ಏನೋ ಒಂದು ಕಾಡಲ್ಲಿದ್ದವ್ರನ್ನ ತಕ್ಕ ಬಂದು ತಳಕ್ಕೆ ಸೇರಿಸಿ ಏನೋ ಒಂದು ತನಕ ದಾರಿ ಮಾಡಿದ್ರು. ಈಗ ಮಾಡಿದ್ರು ಸರ್ಕಾರದಿಂದ ಅಷ್ಟಕ್ಕೆ ಪಕ್ಕೆ ಕೊಡ್ತಾರಲ್ಲ ಅದು ಮಡಿಕೊಂಡು ನಮ್ಮಂಥವ್ರು ಜೀವನ ಮಾಡೋದು. ಇನ್ಯಾನೂ ಇಲ್ಲ ಇಲ್ಲಿ ಒಂದು ಮನೆಯವ ಬರ್ತಾವ ಅವಕ್ಕೂ ಗೊತ್ತಿಲ್ಲ ನೋಡಿ. ಮುರುಕಲ್ ಮನೆಯ ಮುರಿದು ಮುರಿದು ಬೀಳ್ತಾವ ಅದರಿಂದ ಅದು ಏನೋ ಕೊಟ್ಟು ಮುರಿದು ಮುರಿದು ಅಲ್ಲಿ ಯಾಕಂತ ನೋಡೋರಿಲ್ಲ. ನೋಡಕ್ ಹೋದ್ರು ಆಫೀಸ್ಗಳು ಅಂತ ಇನ್ನಾಗೂ ಕೂಡ ಅನುಭೋಗ ಇಲ್ಲ ಜನಗಳಿಗೆ. ಇಲ್ಲಿ ಬಂದು ಬರ್ಕೊಂಡು ಇರ್ಕೊಂಡು ಹೋದಾರ ಹೊರತು ಈ ಊರಿನ ವ್ಯವಸ್ಥೆ ಯಾವ ರೀತಿಲಿ ಮಾಡಬೇಕು ಅನ್ನೋದು ಅವರಲ್ಲಿ ಇಲ್ಲ. ಅದೇ ಗೌರ್ಮೆಂಟ್ ಇಷ್ಟು ಅಕ್ಕಿ ಕೊಡ್ತದಲ್ಲ ಅಷ್ಟು ಬಿಟ್ಟರೆ ಇನ್ಯಾನೂ ಇಲ್ಲ. ಮೊಟ್ಟ ರೇಷನ್ ಅಂತ ಅದೇ ಕೊಡ್ತಾರಲ್ಲ ಅಷ್ಟು ಕೊಡ್ತಾರ ಅಕ್ಕಿ ಕೊಡ್ತಾರ ನೋಡಿ ಅದು ತಲಗ 10 ಕೆಜಿ ಅಕ್ಕಿ ಕೊಡ್ತಾರ ಅಷ್ಟೇ. ಹಾಗಿದ್ರೆ ನಿಮ್ಮ ಹಾಡಿಯಲ್ಲಿರುವಂತ ಮೂಲಭೂತ ಸೌಕರ್ಯಗಳ ಗಮನಿಸೋದಾದ್ರೆ ರಸ್ತೆ ಆಗಿರ್ಬೋದು ಕುಡಿಯೋ ನೀರಾಗಿರ್ಬೋದು ಚರಂಡಿ ಮನೆ ವ್ಯವಸ್ಥೆ ಎಲ್ರಿಗೂ ಸರಿಯಾಗಿದೆಯಾ? ಇಲ್ಲ ಇಲ್ಲ. ಈಗ ನಮ್ಗೆ ನೋಡಿದ್ರೆ ಕಾಡ ಹತ್ರ ಜಿನ್ಕೆ ಏಟು ಆನ ಏಟು 6 ಗಂಟೆ ಅಂತಂದ್ರೆ ನಮ್ಮ ಮನೆಯಿಂದ ಆಚೆ ಹೋಗಿಲ್ಲ. ಹಂಗ ಆ ಮನೆಯಿಂದ ಆಚೆ ಹೋಗಿಲ್ಲ. ಅದಕ್ಕೆ ಒಂದು ಬಸ್ ರೋಡ್ ಮಾಡ್ಕೊಡಿ, ಬಸ್ ಬರ ಮಾಡ್ಕೊಡಿ, ತಾರ್ ರೋಡ್ ಮಾಡ್ಕೊಂಡು ಅಂತಿದ್ದೆ. ಎಲ್ಲ ಜನಗಳು ಬರೋದು ನೀವು ಮಾಡಿಸ್ಕೊಡ್ತೀವಿ ಅನ್ನೋದು ಓಟ್ ಹಾಕ್ಸ್ಕೊಳೋದು ಈ ರೀತಿಲಿ ನಾಮಾಮಿ ಇಲ್ಲ ಮುಂದುವರಿಯಕ್ಕೂ ಕಾಡು ಪ್ರಾಣಿಗಳು ಏಟು. ಈಗ ನಾವು ಅಷ್ಟೆಲ್ಲ ಇಷ್ಟೆಲ್ಲ ಜಮೀನು ಮಾಡ್ತೇವೆ ಆ ಜಮೀನಲ್ಲಿ ಉಪಯೋಗಿಸ್ಕೊಂಡು ನಾವು ಉಳಿಸ್ಕೋಬೇಕು ಅನ್ನೋಕೆ ಹೋದ್ರು ಪಕ್ಕ ಕಾಡು ಏನೇ ಬೆಳೆದ್ರು ಹಂದಿ ಸಾರ್ಗ ಹಂದಿಗಳೇ ಜಾಸ್ತಿ 106 ಹಂದಿಗಳು ಒಂದೊಂದು ಕ್ಯಾಂಪ್ ಅಂದ್ರೆ ಹಚ್ಚಿಕಟ್ಟೆ ಮಾಡ್ಕೊತಾವ. ಈಗ ತಾವ್ ಹೇಳಿದ್ರಿ ಕಾಡು ಪ್ರಾಣಿಗಳ ಅವಳಿ ಜಾಸ್ತಿ ನೀವು ಬೆಳೆದಂತ ಬೆಳೆಗಳು ಪ್ರಾಣಿಗಳು ನಾಶ ಮಾಡ್ಬಿಡ್ತವೆ. ನೀವು ರಾತ್ರಿ ಹೊತ್ತು ತಿರ್ಗಾಡಕ್ ಈ ತರ ಪ್ರಾಣಿಗಳಿಂದ ಏನಾದ್ರು ತೊಂದರೆ ಆದಾಗ ಬೆಳೆ ನಾಶ ಆದಾಗ ಅರಣ್ಯ ಇಲಾಖೆಗೆ ವಿಷಯ ಮುಟ್ಟಿಸಿದಾಗ
ಅವರು ಸ್ಪಂದಿಸ್ತಾರ ಪರಿಹಾರ ಕೊಡ್ಸ್ಕೊಡ್ತಾರ? ಅಯ್ಯೋ ಪರಿಹಾರ ಏನು ಕೊಡೋದಿಲ್ಲ, ಏನು ಕೊಡಲ್ಲ, ನಾವು ಕೊಟ್ಟು ಕೊಟ್ಟು ಸಾಕು. ಬಂದು ಫೋಟೋ ಹೊಡ್ಕೊತಾರ, ಮೇ ಕಡವಲ್ಲ ನೋಡಿ, ಅದನ್ನ ಬಂದು ಫೋಟೋ ಹೊಡ್ಕ ಹೋಯ್ತಾರ. ಫೋಟೋ ಹೊಡ್ಕ ಹೋದ್ರು ಏನ ಎತ್ಲೆ ಯಾವ್ದೇ ರೊಕ್ಕ ಅನ್ನಲ್ಲ. ಇಂಥದ್ದು ನಾವು ಒಂದ್ ಕಿತ್ತಲ್ದೆ ಎರಡ್ ಕಿತ್ತೆ ಹೋಗಿ ಕೇಳಿದ್ರ, ಏ ಅದ್ ಬಂದಿಲ್ಲ ಸುಮ್ರಿ, ಅಲ್ಲಿಂದ ಬರ್ಬೇಕಲ್ಲ, ಮೇಲಿಂದ ಬರ್ಬೇಕು, ಅದು ಆರ್ಡರ್ ಬರ್ಬೇಕು ಅನ್ನೋದು. ಈಗ ನಿಮ್ಮ ಹಾಡಿನಲ್ಲಿ ಆಡಿ ಅರಣ್ಯಕ್ಕೂ ಸಮಿತಿ ಅಂತ ಮಾಡ್ಕೊಂಡು ನಿಮ್ಮ ಹಕ್ಕುಗಳಿಗಾಗಿ ಅಂದ್ರೆ ಅರಣ್ಯಕ್ಕೆ ಹಾಕಿರ್ಬೋದು, ಸಮುದಾಯಕ್ಕೆ ಹಕ್ಕು, ವೈಯಕ್ತಿಕ ಹಕ್ಕು, ಇವುಗಳಿಗೆ ಅರ್ಜಿ ಹಾಕ್ತಾ ಬರ್ತಾ ಇದ್ರೆ ಆಡಿ ಅರಣ್ಯಕ್ಕೂ ಸಮಿತಿ ಅರ್ಜಿನೂ ಹಾಕಾಯ್ತು, ಎಲ್ಲ ಮಾಡಾಯ್ತು, ಮಾಡ್ತೀವಿ ಅಂತಾರ ಇನ್ನೇನು ಮಾಡಿದ್ರೆ. ಆಡಿ ಅರಣ್ಯಕ್ಕೆ ಸಮಿತಿ ಕಾರ್ಯ ಮಾಡ್ತಾ ಇದ್ರ, ಸಭೆ ಮಾಡೋದಾಗಿರ್ಬೋದು, ಚರ್ಚೆ ಮಾಡೋದಾಗಿರ್ಬೋದು, ಆಮೇಲೆ ಈ ಮೀಟಿಂಗ್ ಭಾಗವಹಿಸೋದಾಗಿರ್ಬೋದು, ಅದು ಮಧ್ಯ ಮಾಡ್ತಾ ಇದ್ರು. ಇವಾಗ ಅದನ್ನು ಬಿಟ್ಟಾಕ್ಬಿಟ್ರು, ಅರಣ್ಯ ಬಗ್ಗೆ ಎಲ್ಲ ತರದಲ್ಲೂ ಮಾಡ್ತಿದ್ರು. ಆಮೇಲೆ ಅದಕ್ಕೆ ಒಬ್ರು ಅಧ್ಯಕ್ಷರು ಮಾಡ್ಕೊತಿದ್ರು, ನಮ್ಮ ಕುಟುಂಬದಲ್ಲಿ ಅಧ್ಯಕ್ಷರು ಮಾಡ್ಕೊಂಡು ಅವ್ರು ಹೇಳಿದಾಗ ಏನೇನು ಮಾಡ್ಬೇಕು ಸೌಲಭ್ಯ ಮಾಡ್ತಿದ್ರು. ಈಗ ಅದು ಯಾವುದು ಇಲ್ಲ. ಈಗ ಹಾಗಾದ್ರೆ ನಿಮ್ಮ ಆಡಲಿರುವಂತ ಪ್ರತಿಯೊಂದು ಮಕ್ಕಳನ್ನ ಶಾಲೆ ಕಳಿಸ್ತಾ ಇದ್ರ, ಶಿಕ್ಷಣ ಕೊಡಿಸ್ತಾ ಇದ್ರ? ಶಾಲೆ ಹೋಯ್ತವ, ಅವ್ರು ಏನಂತಾರೆ ಈಗ ಕೊಡಗೊಟ್ಟದಾರ, ಕೊಡಗಿನ ಬರಾಟ ಇಲ್ಲಿ ಶಾಲೆಗೆ ಮಕ್ಕಳಿಗೆ ಇಲ್ದಾಗೈತಲ್ಲ ಅಂತ ಅಂದ್ಬಿಟ್ಟು ಮಕ್ಕಳು ಕರ್ಕೊಂಡು ಹೊಟ್ಟೈತಾರ. ಮಳೆ ಬಿದ್ದು ಬಂದಾಗ ಆವಾಗ ಮಕ್ಕಳು ಕಳಿಸ್ತಾರ, ಕೂಲಿ ಕಂಬಳ ಮಾಡ್ತಾರ. ಈಗ ತಾಯಿ ತಂದ ಕುಡುಗತ್ಬಿಟ್ರ ಮಕ್ಕಳ ಜೀವನ ಏನ್ ಮಾಡ್ಬೇಕು? ಅದಕ್ಕ ನಮ್ಮ ಮಕ್ಕಳನ್ನೂ ಕರ್ಕ ಹೋಗಿ ಇರೋ ತಪ್ಪು ನಮ್ಮ ಮಕ್ಕಳ ಜೀವನನು ಮಾಡ್ತೀವಿ. ಮಳೆ ಬಿದ್ದು ಹೊತ್ಕ ಬಂದು ಕೂಲಿ ಕಂಬಳ ಕರೆದ್ರೆ ಹೋಗಿ ಏನ ಒಂದ 200-250 ಕೊಟ್ರ ನಮ್ಮ ಮಕ್ಕಳಿಗೂ ಜೀವನ ಮಾಡ್ಕೋಬೇದು, ನಮ್ಮ ಜೀವನನು ಮಾಡ್ಕೋಬೇದು ಅಂತ ಹೇಳ್ತಾರೆ. ಅಂದ್ರೆ ಕೂಲಿನ ನೆಚ್ಕೊಂಡು ಬೇರೆ ಕಡೆ ಹೋದಾಗ ಮಕ್ಕಳನ್ನ ಜೊತೆ ಕರ್ಕೊ ಹೋಗ್ತಾರೆ. ಪಕ್ಕದಲ್ಲಿ ಕಾಡದ ಒಂದು ಆನೆ ಬತ್ತು, ಒಂದು ಹುಲಿಯೇ ಬತ್ತು, ಶಾಲೆಗೆ ಹೋಗ್ಬೇಕಾದ್ರೆ ಹೆಚ್ಚು ಕಮ್ಮಿ 3 ಕಿಲೋಮೀಟರ್ ಹೋಗ್ಬೇಕು. ಹೋಗ್ಬೇಕು 3 ಕಿಲೋಮೀಟರ್ ನಡ್ಕೊಂಡೆ ಮಕ್ಕ ಹೋಗ್ಬೇಕು, ನಡ್ಕೊಂಡೆ ಹೋಗ್ಬೇಕು. ಒಂದು ಸ್ಕೂಲ್ ಇಲ್ಲ ನಮ್ಮ ಊರಲ್ಲಿ, ಏನಂದ್ರೆ ಏನು ಇಲ್ಲ. ಅಂದ್ರೆ ಪಕ್ಕದಲ್ಲಿರುವಂತ ಗ್ರಾಮಕ್ಕೆ ಹೋಗ್ಬೇಕು, ಮಕ್ಕ ಇಲ್ಲೇ ಇರ್ತಾವ. ಈ ತರ ಹೋಗಿ ನಾವು ಪಕ್ಕದ ಗ್ರಾಮ ಕಳಿಸೋದು, ಅವು ಒಗ್ಗಲ್ಲ ಮಟ್ಟಲ್ಲ ಬಿದ್ದು ಬಿದ್ದು ಮಾಡ್ಬಿಡ್ತು. ಆಮೇಲೆ ಅಲ್ಲಿಗೂ ನಡಬೇಕು ಮಕ್ಕ, ಅವು ಸಣ್ಣ ಮಕ್ಕ ಹೋದ್ರೆ ಅವಕ್ಕ ಇದದ್ದ ಮಳೆಗಾಲಕ್ಕೆ ಹೋಗಕ್ಕದ್ದ ಆಗಲ್ಲ, ಹೋಯ್ತವ ಬೇಜಾರಾಗಿ ಬಂದ್ಬಿಟ್ಟು ಬಂದ್ಬಿಡ್ತಾವ. ಹಾಗಿದ್ರೆ ಈಗ ತಮ್ಗೆ ವೈಯಕ್ತಿಕ ಆಗಿರ್ಬೋದು, ಸಾಮುದಾಯಿಕ ನೋಡ್ತಂದ್ರೆ ನಿಮ್ಗೆ ಅಂತ ಪ್ರತ್ಯೇಕವಾಗಿ ಸ್ಮಶಾನ ಆಗಿರ್ಬೋದು, ಮತ್ತೆ ಕಾಡಿಗೆ ಹೋಗೋದಕ್ಕೆ ಅರಣ್ಯಕ್ಕಾಗಿರ್ಬೋದು, ಅದನ್ನ ಪಡ್ಕೊಳ್ಳಿಕ್ಕೆ ನಿಮ್ಮ ಆಡಿ ವ್ಯಾಪ್ತಿನಲ್ಲಿ ನೀವು ಇದ್ದಂತ ಜಾಗದಲ್ಲಿ ನಕ್ಷೆ ಗುರುಸುವಂತ ಕೆಲಸ ಆಗಿತ್ತಾ? ಇಲ್ಲ ಇಲ್ಲ, ಏನೂ ಆಗಿಲ್ಲ. ನಾವು ಇರೋ ಸ್ಥಳದಲ್ಲಿ ಹಂಗಿದ್ವಿ ಹಂಗೆ. ನಿಮ್ಮ ಆಡಿಯೋಗೆ ಪ್ರತ್ಯೇಕವಾಗಿ ಸ್ಮಶಾನ ಏನಾದ್ರೂ ಇದೆಯಾ? ಮಸಾಣ ಕಾಡಲ್ಲೇ ಇದ್ದದು, ನಮ್ಗೆ ಕಾಡಲೇ ಇದ್ದದು ಮಸಾಣ. ಈಗ ಕಾಡ್ಗೂ ಸೇರ್ಸ್ಬಿಡಲ್ವಲ್ಲ, ಕಾಡ್ಗೂ ಸೇರ್ಸ್ಬಿಡಲ್ಲ. ಈಗ ಹೊಲದೊಳಕಣಿ ಹೊಲ ಅವಲ್ಲ, ಆ ಹೊಲದೊಳಕಣಿ ಮಸಾಣ ಮಾಡ್ಕೊಂಡು ಅಲ್ಲಿಯೇ ಸತ್ತವ್ರು ಕೆಟ್ಟವ್ರು ಇದು ಮಾಡ್ಕೊಂಬದು. ಒಳಕ್ ಹೋದ್ರೆ ಫಾರೆಸ್ಟ್ ಇಲಾಖೆಯವ್ರು ಬೈತಾರ, ಬೆಂಕಿ ಹಾಕ್ಬೇಡಿ, ಇಲ್ಲಿ ಉಳ್ಬೇಡಿ ಅನ್ಕಡೆ ಅಂತಾರೆ. ಹಾಗೆ ಒಟ್ಟಾರಿಯಾಗಿ ನೋಡ್ತಂದ್ರೆ ನಿಮ್ಮ ಹಾಡಿಯ ಅಭಿವೃದ್ಧಿ ಮತ್ತೆ ನಿಮ್ಮ ಗಿರಿಜನರ ಅಭಿವೃದ್ಧಿ ಕುರಿತು ನೋಡ್ತಂದ್ರೆ ಇನ್ನು ಏನೆಲ್ಲ ಸೌಲಭ್ಯಗಳು ನಿಮ್ಮ ಹಾಡಿಗೆ ಆಗ್ಬೇಕಾಗಿದೆ, ನಿಮ್ಮ ಗಿರಿಜನರಿಗೆ ಇನ್ನೇನೆಲ್ಲ ಸೌಲಭ್ಯಗಳು ಸಿಗ್ಬೇಕಾಗಿದೆ? ಇನ್ನೇನಿಲ್ಲ, ನಮ್ಮ ರೋಡು ಬಸ್ ರೋಡು, ಬಸ್ ಬರ್ಬೇಕು, ತಾರ್ ರೋಡ್ ಆಗ್ಬೇಕು, ನಮ್ಗೇನು ಗೊತ್ತಿರುವಲ್ಲ. ಇಲ್ಲಿ ಓದಿರೋರು ಹೋದ್ರು, ಆ ಮಕ್ಕ ಮರಿ ಓದಾರಲ್ಲ, ಅವ್ರು ಒಂದ ಏನ ಒಂದ ಇದ ಬರ್ಕೊಂಡು ಬರ್ಕೊಂಡು ತಕ್ಕೊಂಡು ನಮ್ಮ ಆಡಿ ಬಗೆ ಈ ರೀತಿ ಆಗೋಗದ ಸರ್ ಅಂದ್ಬಿಟ್ಟು ತಕ್ಕೋಗಿ ಕೊಟ್ರ, ಅದನ್ನ ನೋಡೋದು ಆಯ್ತು, ಹೋಗಪ್ಪ ಹೋಗು ಮಾಡ್ತೀವಿ ಹೋಗಿ ಅಂದರ ಹೊರ್ತು ಈ ಆಡಿ ಬಗೆಗೆ ಬಂದು ಇಂಥವ್ರು ಈ ಥರ ಪತ್ರ ಕೊಟ್ಟಾರ, ಈ ಪತ್ರದ ನೇರವಾಗಿ ನಾವು ಹೋಗಿ ಆಡಿಲಿ ನಾವು ಏನು ಸಮಸ್ಯೆ ನೋಡಬೇಕು ಅನ್ನೋದ ಯಾರಲ್ಲೂ ಇಲ್ಲ. ಆ ರೀತಿ ಆಗೋಗಿ ಈಗ ನೋಡಿ ಊರು ಈ ರೀತಿ ಆಗಿ ಕುಂತದ. ಮುಖ್ಯವಾಗಿ ಆಡಿಗೆ ಒಂದು ರಸ್ತೆ ಆಗ್ಬೇಕು, ನೀರು ಕುಡಿಯಕ್ ನೋಡಿದ್ರೆ ಕುಡಿಯಕ್ ನೀರಿಲ್ಲ, ಒಂದ ಬೋರ್ ಇತ್ತು, ಆ ಬೋರ್ಲಿ ಏನ ಒಬ್ರು ಇದ್ರು ಅವರು ರೀಟಿ ಅವರು ಅಂತ ನಾವು ಹೆಂಗಸರೆಲ್ಲ ಸೇರಿ ಸಂಘ ಕಟ್ಟಿದ್ನು. ಸಂಘ ಮಾಡ್ಬಿಟ್ಟು ಆಗ ಅವರು ಪೂರ ಹೋರಾಟ ಮಾಡಿ, ಆ ತಾಯಿ ನಮ್ಮವ್ವ ಹೋರಾಟ ಮಾಡಿ ಅದೊಂದ ಬೋರ್ ಹಾಕಿಸ್ಕೊಟ್ಟಿದ್ರು. ಬೋರ್ ಹಾಕ್ಸಿ ಅದರಲ್ಲಿ ಈಗ ಜೀವನ ಮಾಡ್ತಾ ಇರೋದು. ಈಗಲೂ ಸಂಘ ಮಾಡ್ತಾ ಇದ್ದೀರಾ ಮಹಿಳೆಯರೆಲ್ಲ ಸೇರಿ? ಎಷ್ಟು ಜನ ಮಹಿಳೆಯರು ಸದಸ್ಯರಿದ್ದಾರೆ? ಎಲ್ಲೂ ಒಂದ ಕೆಲವರು ಸೇರ್ಯಾರ, ಕೆಲವರು ಸೇರಿಲ್ಲ. 20 ಸೀಟು ಒಂದ್ 20 ಸೀಟು ಸೇರ್ಯಾರ. ಎಷ್ಟೆಷ್ಟು ಉಳಿತಾಯ ಮಾಡ್ತೀರಾ ವಾರಕ್ಕೆ?
ವಾರಕ ನಮ್ ಕೈಲಿದ್ದಷ್ಟು ಕೂಲಿ ಕಂಬಳ ಇಲ್ವಲ್ಲ, ಆ ಕೈಲಿದ್ದಷ್ಟು ಒಂದ್ ಹತ್ತ ಇಪ್ಪತ್ತ ಕಾಸು ಸಿಕ್ಕದೊತ್ತಿಗ ಒಂದ್ ಮೂವತ್ತ ನಲ್ವತ್ತ ಹಿಂಗ್ ಕಟ್ಕೋತಾರ. ನೀವು ಉಳಿತಾಯ ಕಟ್ಕೊಂಡು ಮತ್ತೆ ನಿಮ್ಮಲ್ಲೇನ ಸಾಲ ಗಿಲ್ಲ ತಗೋದಿರಾ? ಇಲ್ಲ ಇಲ್ಲ, ಅದು ಬ್ಯಾಂಕ್ ಕಟ್ಟೋದು. ಬ್ಯಾಂಕ್ ಕಟ್ಟೋದು ಮತ್ತೆ ಹಂಗ್ ಕಟ್ತಾ ಬ್ಯಾಂಕ್ ಅಲ್ಲಿ ಕಟ್ತಾ ಉಳಿತಾಯ ಮಾಡ್ಕೊಂಡು ಉಳಿತಾಯ ತಗೊಳ್ಳೋದು. ಈ ರೀತಿ ಸಂಘ ಮಾಡ್ಕೊಂಡು ಉಳಿತಾಯ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮಹಿಳೆಯರಿಗೆ ಒಂದು ಅನುಕೂಲ ಆಗ್ತಾ ಇದೆ ಮನೆ ನಿರ್ವಹಣೆಗೆ. ಅದು ಆಯ್ತದಂದ್ರ ಇಲ್ಲಿ ಅಲ್ಲಿ ಅವರು ಇದ್ರ ಬಗೆಗೆ ನಾವು ದುಡ್ಡು ಕಟ್ಟಲ್ವಾ, ಹತ್ತು ಇಪ್ಪತ್ತು ಇದು ಕಟ್ಟಲ್ವಾ, ಇದನ್ನ ತಕೋ ನಮ್ಮಲ್ಲಿ ಹಾಕ್ತೀವಲ್ಲ. ಆದ್ರೆ ಅದು ಒಂದು ಎರಡು ವರ್ಷಕ್ಕೆ ಮೂರು ವರ್ಷಕ್ಕೆ ಅದು ದುಡ್ಡು ಬೆಳೆದಾಗ ಮನೇಲಿ ನಮಗೆ ಕಷ್ಟವಾಯಿತು, ಇನ್ನೊಬ್ಬರಿಗೆ ಕಷ್ಟವಾಯಿತು. ಈಗ ಕಷ್ಟವಾದಾಗ ನಮ್ಗೆ ದುಡ್ಡು ಬೇಕು, ನಡ್ರಿ ಆಫೀಸ್ಗೆ ಹೋಗೋ ಕೇಳೋ ಇಲ್ಗ ಅಂದ್ಬಿಟ್ಟು ಹೋಗಿ ಬ್ಯಾಂಕ್ ಹೋಗಿ ಕೇಳೋ ಅಂದ್ಬಿಟ್ಟು ಹೋಗಿ ಕೇಳ್ಬಿಟ್ಟು ಆಯ್ತಮ್ಮ ಕೊಡ್ತೀವಿ ಅಂದ್ಕೊಂಡು ಅಂದಾಗ ಆಗ ಈಸ್ಕೊಬಂದು ಕಷ್ಟ ಸುಖ ಇಲ್ಲ ಅಂತ ಎಷ್ಟೆಷ್ಟು ಬರ್ತದೆ ಅಷ್ಟೊಂದು ಚಿಕ್ಕಮ್ಮದು. ಈಗ ಅದೇ ರೀತಿ ತಾಲೂಕಿನಲ್ಲಿ ಗಿರಿಜನರ ಕುರಿತು ಅವರ ಜೀವನ ಕುರಿತು ವಿಶೇಷವಾಗಿ ಗಮನಿಸ್ತು ಅಂದ್ರೆ ನಿಮ್ಮ ಸಂಸ್ಕೃತಿ ಸಂಪ್ರದಾಯಗಳು ಹಬ್ಬ ಆಚರಣೆಗಳು ಅವು ವಿಶೇಷವಾದದ್ದು ನಿಮ್ಮಲ್ಲಿ, ಆ ಆಚರಣೆನೆ ಒಂದು ವಿಶೇಷವಾಗಿ ನೀವು ಮಾಡ್ತೀರಾ. ಅದೇ ರೀತಿ ತಾವು ಕಾಡಿನಲ್ಲಿ ಆಚರಣೆ ಮಾಡ್ತಿದ್ದಂತ ಹಬ್ಬ ಹರಿದಿನಗಳನ್ನ ಸಂಪ್ರದಾಯ ಈಗಲೂ ಮಾಡ್ತಾ ಇದ್ದೀರಾ, ಅಲ್ಲಿ ಯಾವ ರೀತಿ ಮಾಡ್ತಾ ಇದ್ರಿ ಅದನ್ನ ಈಗಲೂ ಆಚರಣೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಮಾಡ್ತೀವಿ ಹಾಕು ಆಗಿನ ಸತ್ಯ ಮಾಡಗು ಈಗೂ ಇಷ್ಟೇ ನಾಗರಿಕತೆ ಮುಗ್ದೋಯ್ತು. ಈಗ ಏನಂತಂದ್ರೆ ನಾವು ಹಬ್ಬರ್ದೀಗ ನಮ್ಮ ದೊಯ್ಯ ದೇವರು ಮಾಡ್ಬೇಕಾರ ನಾವೇನ್ ಮಾಡ್ಬೇಕ, ನಮ್ಮಲ್ಲಿ ಇದ್ದದ ಒಂದು ಗಂಧ ಕಡ್ಡಿ ಆಗಲಿ ಒಂದು ಮರ ಚಕ್ಕ ಆಗಲಿ ಏನ್ ಮಾಡ್ಕೊಂಡು ಕಾಡ್ಲಿ ಯಾವ ಸೊಪ್ಪು ಯಾವ ರೀತಿ ಜೀವನ ಮಾಡ್ತಿದ್ವಿ. ನಮ್ಮ ದೈವ ನಮ್ಮ ಗಾಳಿಗ ಚರ್ಕ ಅನ್ನ ತಂದು ಎಡ ಇಕ್ಬೇಕಲ್ಲ, ಅದನ್ನ ತಂದು ಎಲ್ಲ ಬೇಯಿಸಿ ಸೊಪ್ಪೆ ಆಗಲಿ ಉಪ್ಪೆ ಆಗಲಿ ಯಾವುದ ಬೇಯಿಸಿ ಎಡ ಇಕ್ಕಿ ಒಂದು ಗಲ್ಲು ಕಡ್ಡಿ ಎಸಿ ಎಲ್ಲ ನಿಮ್ಮದೇ ಕಣಪ್ಪ ಅಂದ್ಬಿಟ್ಟು ಕೈ ಮುಗಿದ್ಬಿಟ್ಟು ಅಡ್ಡ ಬಿದ್ದ್ಬಿಡೋದು. ಈಗಲೂ ನಿಮ್ಮ ಜಮ್ಮ ಅಲ್ಗೆಲ್ಲ ಹೋಗಿ ಪೂಜೆಗೆ ಹೋಯ್ತೀವಿ. ಯಾವ್ಯಾವ ಹಬ್ಬಗಳಿಗೆ ವಿಶೇಷ? ನಾವು ಸಂಕ್ರಾಂತಿ ಹಬ್ಬ, ಗೌರಿ ಹಬ್ಬ, ಯುಗಾದಿ ಹಬ್ಬ, ಮಾರ್ಲಮ್ಮಿ ಹಬ್ಬ, ಮಾರ್ಲಮ್ಮಿ ಹಬ್ಬ ಇಷ್ಟ ಹಬ್ಬಕ್ಕ ನಾವು ಪ್ರಟ್ಟು ಗೌರಿ ಹಬ್ಬ ನಮ್ಗೆ ಸಂಕ್ರಾಂತಿ ಹಬ್ಬ ಗೌರಿ ಹಬ್ಬ ಇವೆರಡಕ್ಕೆ ಮುಖ್ಯ ಕಾರಣ ನಾವು ಮಾಡ್ತಿರೋದು. ಇನ್ನೆಲ್ಲ ಹಬ್ಬಕ್ಕೂ ಪೂಜೆ ಮಾಡ್ಕೊಂಡು ತಿಂಡಿ ತೀರ್ಥ ಏನಾರ ಅಂಗಡಿಗಂಡು ಪಂಗಡಿಗಂಡು ತಂದ್ಕೊಂಡು ತಕೊಂಡ್ಬಿಡ್ಬಿಟ್ಟು ಧೂಪ ಕೊಟ್ಟು ಬರೋದು. ಈ ರೀತಿ ಹಬ್ಬ ಹರಿದಿನಗಳನ್ನ ಸಂಪ್ರದಾಯಗಳನ್ನ ಆಚರಣೆ ಮಾಡೋದ್ರಿಂದ ತಮ್ಮ ಗಿರಿಜನರಿಗೆ ಒಂದು ಒಳ್ಳೆಯದು ಅನ್ನೋದೊಂದು ಭಾವನೆ ನಿಮ್ಗೆ ನಿಜ. ಅದೇ ರೀತಿ ಈಗ ಪಕ್ಕದಲ್ಲಿ ಬೇಲ್ದಗುಪ್ಪೆ ಮಹದೇಶ್ವರ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿ ವರ್ಷಕ್ಕೊಂದ್ಸಲ ಕಾರ್ತಿಕ ಮಾಸದಲ್ಲಿ ಜಾತ್ರೆ ನಡೆಯುವಂಥದ್ದು ಕೊಂಡ ನಡೆಯುವಂಥದ್ದು ಆಗುತ್ತೆ. ಆ ಜಾತ್ರೆಯಲ್ಲಿ ತಮ್ಮ ಹಳ್ಳಿ ಹಡೆ ಗಿರಿಜನರ ಪಾತ್ರ ಏನಿರುತ್ತೆ, ಅಲ್ಲಿ ಯಾವ ರೀತಿ ತಾವು ಜಾತ್ರೆ ಮಾಡ್ತೀರಾ? ಜಾತ್ರೆ ಅಂತಂದ್ರೆ ಆವಾಗ ನಾವು ಇದ್ದಾಗ ಕಲ್ಲುಗುಡಿ ಅದು ಅದು ಏನ ನಾವು ಅಮ್ಮ ಇದ್ರಲ್ಲಿ, ಇವಾಗ ದೊಡ್ಡದಾಗಿ ಗೋಪುರ ಗೋಪುರ ಎಲ್ಲ ಆಗಿದ್ದು ಭಾರತ ಜಾತ್ರೆಗ ಲಕ್ಷಾಂತರ ಜನ ಕೋಟಿ ಅಂತ ಜನ ಇವಾಗ ಗೊತ್ತಾಯ್ತಾ ನಮ್ಮ ತಲಲ್ಲಿ. ಆವಾಗ ಏನಂದ್ರೆ ಆ ಒಂದು ಚೇರ್ಗ ಮಾಡಿತಿರಿ ಪಾರ್ಟಿ ಒಂದು ಚೇರ್ಗೆ ಅವಾಗ ನಾ ಕಾಣೆ ಜಾಸ್ತಿ ಕಾಸು ಏನ ಸ್ವಾಮಿ ಸ್ಥಾನದಲ್ಲಿದ್ದಾಗ ನಾವು ಚಿಕ್ಕವರು ಆ ಕಲ್ಗುಡಿ ಒಳಗೋಗಿ ಮಣಿ ಕತ್ತಿನ ಕರಡಿ ಒಚ್ಚರಿ ಆ ಹುಲಿ ಒಚ್ಚರಿ ಹಿಂಗೆಲ್ಲ ಬಿಕ್ಕಡ್ರಿ ಅವು ಪ್ರಾಣಿಗಳು ನಮ್ ಕಂಡ್ರೆ ಸಾಕು ಬಿದ್ದು ಈಗ ಗುತ್ತಿ ಈ ಸರಿ ಬ್ಯಾಲ್ದ ಮರ ಆಚರಿಸಿ ಈಗ ಗುತ್ತಿ ಆಚಾರಿ ಗುತ್ತಿ ನಾವು ಆಮೇಲೆ ಎಲ್ಲಿ ಸ್ವಾಮಿ ಉತ್ಪತ್ತಿ ಅರವತ್ತೆಪ್ಪತ್ತ ಕಿಲೋಮೀಟರ್ ನಾ ಕಾಡಿನಲ್ಲಿ ನಡೆದು ಕಾಡ್ಗಣೆ ನಾವಾಗ ನಾವು ತಿರ್ತಿದ್ದು ನಮ್ಮ ಇಲ್ಲಿಂದ ಬೇರೆ ಊರ್ಗ ಮದ್ದೂರು ಅಂತದ ಉಳ್ಳಿಪೇಟ ಮದ್ದೂರು ಅಲ್ಲಿಂದ ಅರ್ಲಳ್ಳಿ ಊರಿಗೆ ಗಟ್ಟಿವಿ ನಾವು ಅಲ್ಲಿ ಎದ್ರ ಇಲ್ಲಿ ಕಾಫಿ ಬತ್ತಿದ್ವು ಕಾಡು ನೋಡಕಣೆ ಕಾಡು ಎಲ್ಲಿಂದ ಎಲ್ಲಿಗೂ ನೋಡಿದ್ರು ಬರೀ ಕಾಡೇ ಕಾಣ್ತಿತ್ತು. ಇವಾಗ ಏನಾದ್ರು ಬೆಳಿ ರೋಜಾನ ಅಂದ್ಬಿಟ್ಟು ಬಂದ್ಬಿಟ್ಟು ಎಲ್ಲ ಕಾಡಾದ ಕಡೆಯೆಲ್ಲ ಕವಿಸ್ಕೊತು ಒಂದು ಹುಲ್ಲಿಲ್ಲ. ಈ ಹುಲ್ಲು ಅಂತಂದ್ರೆ ಆವಾಗ ಎಷ್ಟುದ್ದ ಗೊತ್ತಾರ ನಮ್ಮ ಉದ್ದ ಹುಲ್ಲು ಮಣಿಬಿಡ್ತು ರಾಗಿ ಹುಲ್ಲು ಆಗ ಅದರಲ್ಲೇ ನಮ್ಮ ಮನ ಕಟ್ತಿದ್ರು ಪ್ರತಿಯೊಬ್ಬರು ಒಂದು ಜೀವಿಸ್ಕೊಂಡು ಮನೆ ಜೀವಿಸ್ಕೊಂಡು ಮನೆ ಕಟ್ಕೊಳೋ ಆ ಎಬ್ಬೆರ ದಟ್ಟ ಎಲ್ಲ ಬೊಂಬ್ರೋ ತಡ್ಕೊಣೆಯೋದು ಮೊಗ್ಗು ಮೊಗ್ಗಲು ಕಟ್ಕೊಳೋದು ಹಿಂಗೆ ಮಾಡ್ಕೊಂಡು ಜೀವನ ಕಳ್ಕೊಂಡು ಕಾಲ ಕಳ್ತು. ಈಗ ಅವಾಗ ಏನೋ ಕಾಡಿನಲ್ಲಿ ಇದ್ರಿ ಅಲ್ಲಿ ಪರಿಸರಕ್ಕೆ ತಕ್ಕಂಗೆ ಪ್ರಾಣಿಗಳಿಗೆ ತಕ್ಕಂಗೆ ಹೊಂದ್ಕೊಂಡು ಜೀವನ ಮಾಡ್ತಾ ಇದ್ರಿ ಎಲ್ಲ ನಿಮ್ಗೆ ಅಲ್ಲೇ ಆಗ್ತಾ ಇತ್ತು ಅದೊಂಥರ ತುಂಬಾ ಚೆನ್ನಾಗಿತ್ತು ಜೀವನ. ಈಗ ಅನಿವಾರ್ಯ ಕಾರಣದಿಂದ ಸರ್ಕಾರದ ಆದೇಶದಂತೆ ತಾವು ಇಲ್ಲಿ ಬಂದಿದ್ದೀರಾ, ಇಲ್ಲಿ ಜೀವನ ಕಟ್ಕೋಬೇಕಾಗಿದೆ, ಇಲ್ಲಿನ ಜೀವನಕ್ಕೆ ಹೊಂದ್ಕೋಬೇಕಾಗಿದೆ, ಆದರೂ ಸಾಕಷ್ಟು ಸಮಸ್ಯೆನ ಎದುರಿಸ್ತಾ ಇದ್ರ ಕಾಡಿಂದ ಇಲ್ಲಿಗೆ ಬಂದು ಎಷ್ಟೋ ವರ್ಷಗಳಾಗಿದ್ರು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರ ನಿಮ್ಮ ಹಾಡಿನಲ್ಲಿ ನಿಮ್ಮ ಗಿರಿಜನರು ಸಮಸ್ಯೆ ಎದುರಿಸ್ತಾ ರೀತಿ ಬೇರೆ ಬೇರೆ ಹಾಡಿಗಳಲ್ಲೂ ಆಯಾ ಗಿರಿಜನರು ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಅದೇ ರೀತಿ ಈಗ ಮುಂದಿನ ದಿನಗಳಲ್ಲಾದರೂ ಸರಿ ಸರ್ಕಾರ ಆಗಿರ್ಬೋದು ಸ್ಥಳೀಯ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಯಾವ ರೀತಿ ಎಚ್ಚೆತ್ಕೊಂಡು ತಮಗೆ ಒಂದಷ್ಟು ಸೌಲಭ್ಯಗಳನ್ನ ಆದಷ್ಟು ಬೇಗ ಕಲ್ಪಿಸ್ಕೊಟ್ರೆ ತಮ್ಮ ಜೀವನಕ್ಕೂ ಒಂದು ಅನುಕೂಲ ಆಗುತ್ತೆ ಅನ್ನೋದು ಕುರಿತು ಸರ್ಕಾರದಲ್ಲಿ ತಾವೇನು ಮನವಿ ಮಾಡ್ಕೋತೀರಾ? ಈಗ ನೋಡಿ ನಮ್ಗೆ ಕಾಂಕ್ರೀಟ್ ರೋಡು ಮಾಡ್ಕೊಡ್ತೀವಿ ಅಂದ್ಬಿಟ್ಟು
ಅವ್ರಿಗೆ ಇಷ್ಟ ಮಾಡ್ಬಿಟ್ರು. ಬಂದ್ ಬಂದಾರೆಲ್ಲ ಈಗ ಐದು ನಂಬರ್ಗಳಿದ್ದಾರೆ, ಅಧ್ಯಕ್ಷರಿದ್ದಾರೆ, ಅವ್ರಿಗೆಲ್ಲ ಬಂದು ಸತ್ಯೇನ್ ಮಾಡ್ತೀವಿ ಮಾಡ್ಕೊಡ್ತೀವಿ ಅಂದ್ಬಿಟ್ಟು ಎಷ್ಟೇ ಥರ ಮಾಡಿದ್ರು. ಬಂದರು ಎಮ್ ಎಲ್ ಎಗಳು ಬಂದರು ಅಷ್ಟೇ ಓಡ್ತಾರೆ, ಇದು ಅಳ್ತಾ ಮಾಡ್ಕೊತಾ ಹೊಂಟೈತಾರೆ. ಈಗ ಹಂಗೆ ಮಾಡ್ಕೊಂಡೆ ಒಂದು ಹತ್ತೈದು ವರ್ಷ ಆಗೋಗದ. ನಮ್ಮ ಒಂದು ರೋಡಿಲ್ಲ, ಒಂದು ಕರೆಂಟ್ ಏನಾದ್ರು ಮಾಮೂಲದ, ನಮ್ಮ ನೀರಿನ ವ್ಯವಸ್ಥೆ ಭಾರಿ ತೊಂದ್ರೆ. ನೀರಿನ ವ್ಯವಸ್ಥೆ ಮನ ನೀರಿನ ವ್ಯವಸ್ಥೆ ರೋಡ್ ರೋಡು ಏನಪತ್ರ ಜಮೀನ್ ಕೊಟ್ಟಾರ ನಮ್ಮ ಸರ್ಕಾರದಿಂದ ಇಷ್ಟು ಕೊಟ್ಟಾರ, ಹೇಗೆ ನಮ್ ಜೀವನ ಮಾಡ್ತೀವಿ ಅಂದ್ಬಿಟ್ಟು ಅದೊಂದ ನೆನ್ಪೇರ ಇಟ್ಕೋತೀವಿ. ಅದು ಇಲ್ವಲ್ಲ ನೋಡಿ, ಮನ ಮದ್ಯಕ್ಕೆ ಸಿಗಳೋಗದ, ಅಲ್ಲಿ ಬೇಯಿಸ್ಕೊ ತಿಂತೀವಿ. ಮಳ ಊದ್ರ ಪಾತ್ರೆ ಅಡ್ಗ ಮನ ಇಷ್ಟಕ್ಕಿ ಪಕ್ಕಿ ಹೊಲ ಮೇಲೆ ಹಾಕೊಂಡ್ರೆ ಸುಮ್ಮನೆ ನೀರು ದೊಳ 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 ಸುರಿತದ, ಅದರಲ್ಲೇ ಬೇಯಿಸ್ಕೊ ತಿಂತೀವಿ. ಇನ್ನು ಕಾಡ್ಗೋಗಿದ್ದದ, ಅದಕ್ಕೆ ನಮ್ಗೆ ಇದ್ರ ವ್ಯವಸ್ಥೆನೂ ಮಾಡಲ್ಲ, ರೋಡ್ನ ವ್ಯವಸ್ಥೆ ಇಲ್ಲ, ಒಂದ್ ನೀರಿನ ವ್ಯವಸ್ಥೆ ಇಲ್ಲ. ಯಾತಕ್ಕೆ ನಾವು ಅರ್ಜಿ ಕೊಟ್ಟು ಕೊಟ್ಟು ಇದು ಮಾಡೋದು? ಅಂದ್ರೆ ಮುಖ್ಯವಾಗಿ ಮೂಲಭೂತ ಸೌಕರ್ಯಗಳು, ಮನೆ ಆಗಿರ್ಬೋದು, ರಸ್ತೆ ಆಗಿರ್ಬೋದು, ಕುಡಿಯೋ ನೀರು ಆಗಿರ್ಬೋದು, ಇವು ಎಮರ್ಜೆನ್ಸಿಗೆ ಒಂದ್ ಬಸ್ ನಿಂದ ಬರ್ಬೇಕು, ಹೊರಗಡೆ ಹೋದ್ರ ಬಂದ್ರೆ ನಮ್ ತಾಂದಲ್ಲಿ ಇಳಿದ್ರ ಒಂಥರ ಅನುಕೂಲ. ಒಂದ್ ಕಿಲೋಮೀಟರ್ ಅಂತ ಅದ, ಅಲ್ಲಿ ಬಸ್ ಇಳ್ಬಿಟ್ಟು ಬರ ಹೊತ್ಕ ಹೊಲದಲ್ಲಿ ಯಾನ ನಿಂತಿದ್ದು ಎರಡ್ ಮೂರ್ ಆಳ ತೊಟ್ಟಿ ಎತ್ಕ ಬಂದ್ಬಿಟ್ಟದ ಹೊಲದೊಳಗ. ಆನೆ ನಿಂತಿದ್ದು ಎರಡ್ ಮೂರ್ ಆಳ ತೊಟ್ಟಿ ಎತ್ಕ ಬಂದ್ಬಿಟ್ಟದ. ನಿಮ್ಮ ಅಡಿ ತನಕ ಬರಂಗ ವ್ಯವಸ್ಥೆ ಮಾಡ್ಬಿಟ್ರೆ ಇಲ್ಲ ಬಂದು ನಮ್ಮ ಆಡಿಲ್ಯಾರ ಇಳಿಕೊಂಡು ಬಂದು ನಮ್ಮ ಗೊಡಬಗ್ ನುಕ್ಕತೀವಿ. ಖಂಡಿತ ಈಗ ತಾವೇನ್ ಬಸ್ ಸಮಸ್ಯೆ ಕುರಿತು ಅನುಕೂಲ ಆಗ್ಬೇಕು ಅಂತ ಹೇಳ್ಕೊಂಡಿದ್ರ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ರೇಡಿಯೋ ಕೇಂದ್ರಕ್ಕೆ KSRTC ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದಾಗ ನಾವು ಕೂಡ ಈ ಎರಡನೇ ಆಡಿಗೆ ಬಸ್ ವ್ಯವಸ್ಥೆ ಮಾಡ್ಲಿಕ್ಕೆ ನಾವು ಕೂಡ ಒಂದು ಮನವಿ ಮಾಡ್ಕೋತೀವಿ. ನಿಮ್ಮ ಮುಖಾಂತರ ನಿಮ್ಮ ಆಡಿ ಜನ ಮುಖಾಂತರ ಈ ಒಂದು ಫೋನ್ ಕರೆ ಮುಖಾಂತರ ಅವ್ರು ಈ ಸಮಸ್ಯೆನ ಮುಟ್ಸೋ ಅಂತ ಕೆಲಸ ಮಾಡಿ ಆದಷ್ಟು ಈ ಬಸ್ ಸಮಸ್ಯೆ ಸರಿ ಹೋಗೋದ್ರಲ್ಲಿ ನಾವು ಕೂಡ ನಿಮ್ಗೆ ಸಹಾಯ ಮಾಡ್ತೀವಿ ಅನ್ನೋದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಹಳ ಸಂತೋಷ ತಾಯಿಬ್ರು ಇದರಿಂದ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅಳಲಳ್ಳಿ ಹಾಡಿಯ ಕುರಿತು, ಇಲ್ಲಿನ ತಮ್ಮ ಗಿರಿಜನರ ಕುರಿತು, ತಾವು ಮೊದಲು ಎಲ್ಲಿ ಜೀವನವನ್ನು ನಡೆಸ್ತಾ ಇದ್ರಿ, ಆ ಕಾಡಿನಲ್ಲಿ ನಡೆಸಿದ ಜೀವನಕ್ಕೂ ಇಲ್ಲಿ ನಡೆಸಿದ ಜೀವನಕ್ಕೂ ಎಷ್ಟು ವ್ಯತ್ಯಾಸ ಆಗ್ತಾ ಇದೆ, ಎಷ್ಟು ಸಮಸ್ಯೆ ಆಯ್ತು ಅಲ್ಲಿಂದ ಇಲ್ಲಿಗೆ ಬಂದ ನಂತರ. ತಾವಿಬ್ರು ಈ ಎಲ್ಲ ವಿಚಾರಗಳ ಕುರಿತು ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮ್ಮಿಬ್ಬರಿಗೂ ತುಂಬರುದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಹಾದನೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಳಪಡುವ ಅಳಲಲ್ಲಿ ಹಾಡಿಯ ಕುರಿತು, ಇಲ್ಲಿನ ಗಿರಿಜನರ ಕುರಿತು, ಪ್ರಸ್ತುತವಾಗಿ ಇಲ್ಲಿನ ಗಿರಿಜನರು ಯಾವ ರೀತಿಯೆಲ್ಲ ಜೀವನವನ್ನು ಈ ಹಾಡಿನಲ್ಲಿ ನಡೆಸ್ತಾ ಇದ್ದಾರೆ, ಇಲ್ಲಿಗೆ ಪುನರ್ವಸತಿ ಆಗೋಕ್ಕೂ ಮುಂಚೆ ಯಾವ ಅರಣ್ಯ ವ್ಯಾಪ್ತಿನಲ್ಲಿ ಜೀವನವನ್ನು ನಡೆಸ್ತಾ ಇದ್ದರು, ಅಲ್ಲಿನ ಜೀವನಕ್ಕೂ ಇಲ್ಲಿನ ಜೀವನಕ್ಕೂ ಎಷ್ಟು ವ್ಯತ್ಯಾಸವನ್ನು ಕಂಡುಬರ್ತಾ ಇದೆ, ಪ್ರಸ್ತುತ ಹಾಡಿಯ ಜನರು ಮತ್ತು ಹಾಡಿಯಲ್ಲಿ ಇನ್ನೂ ಏನೆಲ್ಲ ಸೌಲಭ್ಯಗಳು ದೊರಕಿಲ್ಲ, ಇನ್ನೂ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳಾಗಬೇಕು ಅನ್ನೋದ್ರ ಕುರಿತು ಸಾಕಷ್ಟು ವಿಚಾರಗಳನ್ನು ತಮ್ಮ ಅನುಭವದ ಮುಖಾಂತರ ಅಳಲಲ್ಲಿ ಹಾಡಿ ಯಜಮಾನರಂಥ ಶಿವತ ಶಿವಯ್ಯ ಅವರು ಮತ್ತು ಅವರ ಧರ್ಮಪತ್ನಿ ಇದ್ದಂಥ ಬೆಳ್ಳಮ್ಮ ಅವರು ಸಾಕಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಇದು ಇವತ್ತಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮ. ಮತ್ತೆ ಮತ್ತೊಂದು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಮತ್ತೊಂದು ಹಾಡಿಯ ಸಮಗ್ರ ಚಿತ್ರಣದೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ಮಕ್ಕಳ ತೇಜ